ಇವತ್ತು ನಾವು ಸ್ವೀಟ್ ಪೊಂಗಲ್ ಮಾಡೋಣ. ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸು ಹೆಸರು ಬೇಳೆ, ಹೆಸರು ಬೇಳೆ ಸ್ವಲ್ಪ ಹುರ್ಕೋಬೇಕು, ಬೆಚ್ಚಕ್ಕೆ ಮಾಡ್ಕೋಬೇಕು. ಎರಡೂ ಸೇರಿ 6 ಗ್ಲಾಸ್ ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದೆ. ಇದಕ್ಕೆ ಒಂದು ಗ್ಲಾಸ್ ಬೆಲ್ಲ ನೋಡಿ, ಒಂದು ಗ್ಲಾಸ್ ಬೆಲ್ಲ, ಒಂದು ಗ್ಲಾಸ್ ನೀರನ್ನು ಹಾಕಿ ಇದನ್ನು ಬಿಸಿ ಮಾಡಿಕೊಂಡು ಕರಗಿಸ್ಕೊಂಡು ಆ ಕರಗಿರುವಂತಹ ಪಾಕವನ್ನು ಈ ಬೇಯಿಸ್ಕೊಂಡಿರುವಂತಹ ಅಕ್ಕಿ ಬೇಳೆಯಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು ಗ್ಲಾಸು ತೆಂಗಿನ ತುರಿ ಬೇಕಾಗುತ್ತೆ. ಒಂದು ಗ್ಲಾಸ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮೊದಲು ನೋಡಿ, ದ್ರಾಕ್ಷಿ, ಗೋಡಂಬಿ, ಬಾದಾಮು ಸ್ವಲ್ಪ ತುಪ್ಪದಲ್ಲಿ ಕರ್ಕೊಂಡಿದ್ದೀನಿ ಗಾರ್ನಿಶ್ಗೋಸ್ಕರ. ಇದು ಏಲಕ್ಕಿ ಹಾಕ್ತಾ ಇದ್ದೀನಿ, ಗ್ಯಾಸ್ ಮೇಲೆ ಇಟ್ಟು ಬೇಯ್ತಾ ಇದೆ ಒಂದು 2-3 ನಿಮಿಷಗಳ ಕಾಲ. ಇದು ಚೆನ್ನಾಗಿ ಬೇಯಲಿ. ಈಗ ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಕರೆದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಗಾರ್ನಿಶ್ ಮಾಡ್ತಾ ಇದ್ದೀನಿ. ನೋಡಿ, ಸ್ವೀಟ್ ಪೊಂಗಲ್ ರೆಡಿಯಾಗಿದೆ. ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಸ್ವೀಟ್ ಪೊಂಗಲ್ ರೆಡಿ.